ಧಾರವಾಡ ಪಟ್ಟಣದಲ್ಲಿ ಇಂದು ಸಚಿವರಾದ ಶ್ರೀಮಂತ್ ಪಾಟೀಲ್ ಉಪಸ್ಥಿತಿಯಲ್ಲಿ ಕಾರ್ಮಿಕ ಇಲಾಖೆಯು ನೀಡಿರುವ ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರಿಗೆ ಆಹಾರ ಕಿಟ್ ವಿತರಣೆ ಮಾಡಿದರು. ಕರ್ನಾಟಕ ಸರ್ಕಾರ ಕೋವಿಡ್ ಸಂದರ್ಭದಲ್ಲಿ ಸಂಕಷ್ಟಕ್ಕೊಳಗಾದ 2,500 ಕಟ್ಟಡ ಮತ್ತು ನಿರ್ಮಾಣ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ವತಿಯಿಂದ ಆಹಾರ ಕಿಟ್ ವಿತರಿಸಿದರು. ಕಲ್ಯಾಣ ಇಲಾಖೆ ವತಿಯಿಂದ ನಮ್ಮ ಕಾಗವಾಡ ತಾಲೂಕು ಸಲುವಾಗಿ ಸುಮಾರು 2,700 ಅಷ್ಟು ಈ ಆಹಾರ ಧಾನ್ಯದ ಕಿಟ್ ಬಂದವು. ಅದರಲ್ಲಿ ಇಡೀ ಎಲ್ಲ ಕಾಗವಾಡ ತಾಲೂಕು, ಅದರಲ್ಲಿ ಪ್ರಾಪರ್ ಕಾಗವಾಡದ ಕೂಡ 160 ಕಿಟ್ ಬಂದವು. ಇದು ಕೋವಿಡ್-19 ನಮ್ಮಲ್ಲಿ ಮಹಾಮಾರಿ ಬಂದದ, ಅದರಿಂದ ಜನರು ಕೆಲಸ ಇಲ್ಲ, ಯಾವುದೂ ಉದ್ಯೋಗ ಇಲ್ಲ. ಅವ್ರಿಗೆ ಆಹಾರ ಧಾನ್ಯರೇ ಕೊಡಬೇಕು ನಮ್ಮ ಸರ್ಕಾರ ವತಿಯಿಂದ. ಯಾರೂ ನಮ್ಮ ರಾಜ್ಯದಲ್ಲಿ ಹಸು ಇರಬಾರ್ದು, ಎಲ್ಲರಿಗೆ ಆಹಾರ ಸಿಗಬೇಕು ಅಂಥೇಳಿ ಇದೊಂದು ಕಿಟ್ ವಿತರಣೆ ಮಾಡ್ತಾ ಇದ್ದೀವಿ. ನಮ್ಮ ಶಿವರಾಮ್ ಹೆಬ್ಬಾರ್ ಸಾಹೇಬರೇನದವರು ಕಾರ್ಮಿಕ ಕಲ್ಯಾಣ ಇಲಾಖೆ ಮಂತ್ರಿಗಳು, ಅವರು ಒಂದು ಉದಾರಾಸ್ತದಿಂದ ಇದು ಒಂದು ಕೆಲಸ ನಡೆಸ್ಯಾರು. ಅದು ಇವತ್ತು ನಮ್ಮ ಎಲ್ಲ ಅಧಿಕಾರಿಗಳು ಸುವ್ಯವಸ್ಥಿತವಾಗಿ ಎಲ್ಲರಿಗೆ ಕಿಟ್ ವಿತರಣೆ ಮಾಡಿ ಅವ್ರ ಕೆಲಸ ಮಾಡಿಕೊಡ್ತಾರೆ. ನನ್ನಲ್ಲಿಗೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪ್ರಮೀಳಾ ದೇಶಪಾಂಡೆ, ತಾಲೂಕ್ ಪಂಚಾಯತ್ ಎಇಒ ವೀರಣ್ಗೌಡ ಎಗ್ಗಣ್ಗೌಡರ್, ಸಿಪಿಐ ಶಂಕರ್ಗೌಡ ಬಸವನ್ಗೌಡರ್, ಬಿಜೆಪಿ ಮಂಡಲ್ ಅಧ್ಯಕ್ಷ ತಮ್ಮಣ್ಣ ಪಾರಶೆಟ್ಟಿ, ಕಾರ್ಯಕರ್ತರು ಹಾಗೂ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಮುರುಗೇಶ ಗಸ್ತಿ, ಭಾರತ್ ವೈಭವ್ ನ್ಯೂಸ್, ಐಟಾಪುರ. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333. Thanks for watching. Like, comment, share and subscribe to the fast-growing channel BV News, Voice of the People.